ಸ್ನೇಹಿತರೆ, ಈ ದಿನ ನಮ್ಮ ಜೊತೆಗೆ ದೊಡ್ಡ ವಿದ್ವಾಂಸರಾದ ಕನರಾಡಿ ವಾದಿರಾಜ ಭಟ್ರಿದ್ದಾರೆ. ಆಧ್ಯಾತ್ಮದಲ್ಲಿ ದೊಡ್ಡ ಸಾಧನೆ ಮಾಡಿರುವ ಇವರು ನಮ್ಮಲ್ಲಿ ಆಚರಣೆಯಲ್ಲಿರುವ ಹಬ್ಬ ಹರಿದಿನಗಳ ಮಹತ್ವ ಮತ್ತು ಉದ್ದೇಶವನ್ನು ಈ ದಿನ ನಿಮಗೆಲ್ಲ ತಿಳಿಸಲಿಕ್ಕಿದ್ದಾರೆ. ಈ ಉಪನ್ಯಾಸ ಮಾಲಿಕೆಯಲ್ಲಿ ಪ್ರಥಮವಾಗಿ ಸಂಕಷ್ಟಹರ ಚತುರ್ಥಿಯ ಬಗ್ಗೆ ಈ ದಿನ ಮಾತನಾಡಲಿಕ್ಕಿದ್ದಾರೆ. ಸರ್ ಪ್ಲೀಸ್. ಒಳ್ಳೆಯದು, ಎಲ್ರಿಗೂ ನಮಸ್ಕಾರ. ನಾವು ನಮ್ಮ ಸಾಂಸಾರಿಕ ಜೀವನದಲ್ಲಿ ಹಲವಾರು ರೀತಿಯ ಆಚರಣೆಗಳನ್ನು ನಾವು ಆಚರಿಸ್ತಾ ಇದ್ದೇವೆ. ಅದರಲ್ಲಿ ಮುಖ್ಯವಾಗಿ ವಾರ್ಷಿಕ ಆಚರಣೆಗಳು, ಕೆಲವು ವಿಶೇಷವಾದಂತಹ ಆಚರಣೆಗಳು, ಮತ್ತು ಇನ್ನು ನಮ್ಮ ಜನ್ಮದಿಂದ ಮರಣದವರೆಗೆ ಇರುವಂತಹ ಆಚರಣೆಗಳು, ಬೇರೆ ಬೇರೆ ರೀತಿಯ ಆಚರಣೆಗಳಲ್ಲಿ ನಮ್ಮ ಜೀವನ ತುಂಬಿಬಿಟ್ಟಿದೆ. ಇದರಲ್ಲಿ ಬಹಳ ಮುಖ್ಯವಾಗಿ ನಮ್ಮ ಹಿರಿಯರು, ನಮ್ಮ ಋಷಿಮುನಿಗಳು ಪರಂಪರಾಗತವಾಗಿ ನಮಗೆ ಮಾರ್ಗದರ್ಶನ ನೀಡಿದ ಹಾಗೆ, ಅದರಲ್ಲಿ ಬಹಳ ಮುಖ್ಯವಾಗಿ ಎರಡು ಅಂಶಗಳನ್ನು ನಾವು ಗಮನಿಸಬೇಕು. ಒಂದು ಭೌತಿಕ ವಿಷಯಗಳು, ಇನ್ನೊಂದು ಅಭೌತಿಕ ವಿಷಯಗಳು. ನಮ್ಮ ಆಚರಣೆಗಳಿಗೆ ಎರಡು ಮುಖ, ಆಚರಣೆಯ ನಾಣ್ಯಕ್ಕೆ ಎರಡು ಮುಖ, ಒಂದು ಭೌತಿಕ ವಿಷಯ ಮತ್ತು ಅಭೌತಿಕ ವಿಷಯ. ಭೌತಿಕದಿಂದ ಅಭೌತಿಕವಾದಂತಹ ಒಂದು ಶಾಂತಿ ನೆಮ್ಮದಿಯ ಕಡೆಗೆ ನಾವು ಹೋಗಬೇಕಾಗಿದೆ. ಯಾಕೆಂದರೆ ಎಲ್ಲ ಆಚರಣೆಗಳಿರುವಂತಹದ್ದು ನಾವು ಜೀವನದಲ್ಲಿ ಸುಖ ಶಾಂತಿ ಆನಂದ ನೆಮ್ಮದಿಯನ್ನು ಪಡೆಯಬೇಕು ಅಂತ ಹೇಳಿ. ಆದ್ದರಿಂದ ಇಲ್ಲಿ ಮುಖ್ಯವಾಗಿ ಸಂಕಷ್ಟಹರ ಚತುರ್ಥಿ ಎನ್ನುವ ಆಚರಣೆಯ ಬಗ್ಗೆ ಕೆಲವು ವಿಚಾರಗಳನ್ನು ತಮ್ಮ ಜೊತೆಯಲ್ಲಿ ನಾನು ವಿನಿಮಯ ಮಾಡಿಕೊಳ್ಳಿಕ್ಕೆ ಇಚ್ಛಿಸ್ತೇನೆ. ಸಂಕಷ್ಟಹರ ಚತುರ್ಥಿ ಎನ್ನುವ ಈ ಶಬ್ದದಲ್ಲಿ ನಾವು ಅದರ ಅರ್ಥ ಏನು ಎನ್ನುವುದನ್ನು ತಿಳಿಯಬೇಕಾಗಿದೆ. ನಮ್ಮ ಹಿರಿಯರು ನಮಗೆ ಬೇಕಾದಂತಹ ಒಂದು ಮಾರ್ಗದರ್ಶನವನ್ನು ಮಾಡಿದ್ದಾರೆ. ಯಾವ ರೂಪದಲ್ಲಿ ಅಂತ ಹೇಳಿದರೆ, ಈ ಆಧ್ಯಾತ್ಮಿಕ ವಿಚಾರವನ್ನು ಅತ್ಯಂತ ಸರಳವಾಗಿ ನಾವು ದಿನನಿತ್ಯ ಜೀವನದಲ್ಲಿ ಆಚರಣೆ ಮಾಡುವ ಹಾಗೆ ಅವರು ಕೆಲವು ಸೂತ್ರಗಳನ್ನು, ಕೆಲವು ವಿಧಿ ನಿಯಮಗಳನ್ನು ಹಾಕಿಕೊಟ್ಟಿದ್ದಾರೆ. ಈ ನಮ್ಮ ನಿತ್ಯ ಜೀವನ ಎನ್ನುವುದೇ ಒಂದು ಪ್ರಯೋಗಶಾಲೆ ಇದ್ದ ಹಾಗೆ, ಇದರಲ್ಲಿ ಆಚರಣೆಗಳು ಎನ್ನುವಂಥದ್ದೇ ಕೆಲವು ಸೂತ್ರಗಳಿದ್ದ ಹಾಗೆ. ಯಾಕೆಂದರೆ ಪ್ರಯೋಗಶಾಲೆ ಅಂತ ನಾನು ಯಾಕೆ ಹೇಳಿದೆ ಅಂತ ಹೇಳಿದರೆ, ಅದು ವಿಜ್ಞಾನಕ್ಕೆ ಸಂಬಂಧಪಟ್ಟದ್ದು ಅಂತ ನಮ್ಮಲ್ಲಿ ಸಾಮಾನ್ಯ ಭಾವನೆ ಇದೆ. ಹಾಗೆಯೇ ಅಧ್ಯಾತ್ಮ ಎನ್ನುವುದು ಒಂದು ವಿಜ್ಞಾನವೇ, ಅದನ್ನು ಸ್ಪಿರಿಚುವಲ್ ಸಾಯನ್ಸ್ ಅಂತ ಕರೀತಾರೆ. ಆದ್ದರಿಂದ ಈ ಸ್ಪಿರಿಚುವಲ್ ಸಾಯನ್ಸಿನ ಅನುಭವ ಮಾಡಬೇಕಾದ್ರೆ ಅಲ್ಲಿ ಕೆಲವು ಸೂತ್ರಗಳಿವೆ, ಕೆಲವು ನಿಯಮಗಳಿವೆ. ಅದನ್ನು ನಾವು ಚೆನ್ನಾಗಿ ಅರ್ಥ ಮಾಡಿಕೊಂಡಾಗ ನಾವು ಅದರಲ್ಲಿ ಒಳ್ಳೆಯ ಫಲಿತಾಂಶವನ್ನು ಪಡೆಯುತ್ತೇವೆ. ಸೂತ್ರಕ್ಕೆ ಸರಿಯಾಗಿ ಪ್ರಯೋಗ ಮಾಡಿ ಆ ಪ್ರಯೋಗದಿಂದ ಸರಿಯಾದ ಫಲಿತಾಂಶವನ್ನು ಪಡೆಯುವುದೇ ಈ ಪ್ರಯೋಗಶಾಲೆಯಲ್ಲಿ ನಾವು ಮಾಡಬೇಕಾದಂತಹ ಕೆಲಸ. ಆದ್ದರಿಂದ ಸಂಕಷ್ಟಹರ ಚತುರ್ಥಿ ಎನ್ನುವ ಈ ಆಧ್ಯಾತ್ಮಿಕ ಆಚರಣೆಯ ನಿಜವಾದ ಅರ್ಥ ಏನು, ಅಲ್ಲಿರುವಂತಹ ಜ್ಞಾನ ಏನು, ಅಧ್ಯಾತ್ಮ ಜ್ಞಾನದ ಅತ್ಯಂತ ಸರಳವಾದ ರೀತಿಯಲ್ಲಿ ನಾವು ಅರ್ಥ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕಾಗಿದೆ. ಸಂಕಷ್ಟಹರ ಚತುರ್ಥಿ ಅಂದರೆ ಅರ್ಥ, ನಮ್ಮ ನಿತ್ಯ ಜೀವನದಲ್ಲಿ ಬರುವಂತಹ ಸಂಕಷ್ಟಗಳನ್ನು, ಬೇರೆ ಬೇರೆ ರೀತಿಯ ಸಂಕಷ್ಟಗಳು ಅಂದರೆ ಏನು, ಒಂದು ರೋಗದ ಶಾರೀರಿಕ ತೊಂದರೆಗಳಿರ್ತವೆ, ಆಮೇಲೆ ನಿತ್ಯ ಜೀವನದ ಸಮಸ್ಯೆಗಳು ಬರ್ತವೆ, ಬೇರೆ ಬೇರೆ ರೀತಿಯ ಒತ್ತಡ ನೋವು, ಆಮೇಲೆ ಆ ರೀತಿಯ ಕೆಲವು ನಕಾರಾತ್ಮಕವಾದಂತಹ ಅನುಭವಗಳನ್ನು ಮಾಡ್ತಾ ಇರ್ತೇವೆ, ಇದೆಲ್ಲ ನಮಗೆ ಸಂಕಷ್ಟಗಳು.
ಆದರೆ ಈ ಸಂಕಷ್ಟಗಳನ್ನು ನಾಶ ಮಾಡುವಂಥದ್ದು, ಹರ ಅಂದರೆ ನಾಶ ಮಾಡುವಂಥದ್ದು, ಅಂತಹ ಒಂದು ಚತುರ್ಥಿ ಅಂದರೆ ನಾಲ್ಕನೆಯದು ಅಂತ ಅರ್ಥ. ಇಲ್ಲಿ ನಮ್ಮ ನಿತ್ಯ ಜೀವನದ ಹಲವಾರು ರೀತಿಯ ನೋವು ಅಥವಾ ಒತ್ತಡ ಅಥವಾ ಬೇನೆ ಇತ್ಯಾದಿಗಳನ್ನು ನಾಶ ಮಾಡುವಂತಹ ನಾಲ್ಕನೆಯದು ಯಾವುದು ಎನ್ನುವುದನ್ನು ನಾವು ವಿಚಾರ ಮಾಡಬೇಕಾಗ್ತದೆ. ಸಾಮಾನ್ಯವಾಗಿ ಸಂಕಷ್ಟ ಚತುರ್ಥಿ ಅಂತ ಹೇಳಿದರೆ ಅದನ್ನು ಭೌತಿಕವಾಗಿ ಎಲ್ಲ ಆಚರಣೆ ಮಾಡುವುದನ್ನೇ ಎಲ್ಲರೂ ಹೇಳ್ತಾ ಇರ್ತಾರೆ, ಅದೆಲ್ಲ ತಮಗೆ ಗೊತ್ತಿದೆ. ಆದರೆ ನಾನಿವತ್ತು ಆ ಭೌತಿಕ ಆಚರಣೆಗಳ ಬಗ್ಗೆ ಹೇಳಲಿಕ್ಕೆ ಹೋಗೋದಿಲ್ಲ. ಅದೆಲ್ಲ ಅದನ್ನು ಸಂಬಂಧಪಟ್ಟ ಅದಕ್ಕೆ ಜ್ಞಾನಿಗಳು ಅದಕ್ಕೆ ಮಾರ್ಗದರ್ಶನ ಮಾಡ್ತಾರೆ. ಆದರೆ ನಾನು ಅದರ ಆಧ್ಯಾತ್ಮಿಕ ಅರ್ಥವನ್ನು, ಅದರಿಂದ ನಾವು ನಿಜವಾಗಿ ಪಡೆಯಬಹುದಂತಹ ಒಂದು ಅನುಭವವನ್ನು ನಾನು ಇವತ್ತು ತಮಗೆ ತಿಳಿಸಲಿಕ್ಕೆ ಇಚ್ಛಿಸ್ತೇನೆ. ಅಂದರೆ ಸಂಕಷ್ಟ ಹರ ಚತುರ್ಥಿ, ಚತುರ್ಥಿ ಅಂದರೆ ಏನು ಎನ್ನುವಂಥದ್ದು. ನಾವು ನಿತ್ಯ ಜೀವನದಲ್ಲಿ ನಾವು ಮೂರು ಅವಸ್ಥೆಗಳ ಅನುಭವವನ್ನು ಪಡೀತಾ ಇರ್ತೇವೆ. ಅದನ್ನು ನಾವು ಭೌತಿಕ ಜೀವನ ಅಂತ ಹೇಳ್ತೇವೆ. ಜಾಗೃತ, ಸ್ವಪ್ನ, ಸುಷುಪ್ತಿ ಎನ್ನುವಂಥದ್ದು ನಮ್ಮ ನಿತ್ಯ ಜೀವನದಲ್ಲಿ ನಾವು ಅನುಭವ ಮಾಡುವಂತಹದ್ದು. ಅದು ಇಂದ್ರಿಯಗಳಿಗೆ ಸೀಮಿತವಾದದ್ದು. ಆದರೆ ನಾಲ್ಕನೆಯದು ಅಭೌತಿಕವಾದದ್ದು, ಅದು ಆಧ್ಯಾತ್ಮಿಕವಾದದ್ದು, ಅದು ಆತ್ಮಕ್ಕೆ ಸಂಬಂಧಪಟ್ಟದ್ದು ಎನ್ನುವುದನ್ನು ನಾವು ತಿಳಿಬೇಕಾಗಿದೆ. ಈ ಮೂರು ಅವಸ್ಥೆಗಳು ಭೌತಿಕವಾಗಿ ಅಲ್ಲಿ ನಾವು ಪಡೆಯುವಂಥದ್ದು ಅನುಭವವಾದರೆ, ನಾಲ್ಕನೆಯ ಅವಸ್ಥೆಯಲ್ಲಿ ಆಧ್ಯಾತ್ಮಿಕವಾಗಿ ನಾವು ಪಡೆಯುವಂಥದ್ದನ್ನು ಅನುಭವ ಅಂತ ಹೇಳ್ತೀವಿ. ಈ ಭೌತಿಕವಾದ ಅನುಭವಕ್ಕೂ ಆಧ್ಯಾತ್ಮಿಕವಾದಂಥ ಅನುಭವಕ್ಕೂ ಏನು ಸಂಬಂಧ? ಈ ನಾಲ್ಕನೆಯ ಅವಸ್ಥೆಯಲ್ಲಿ ನಾವು ಆತ್ಮಿಕ ಅನುಭವವನ್ನು ಪಡೆಯುತ್ತೇವೆ. ಅನುಭವ ಮತ್ತು ಅನುಭವಕ್ಕೆ ಇರುವಂತಹ ವ್ಯತ್ಯಾಸ ಏನು ಅಂತ ಹೇಳಿದರೆ, ಇಂದ್ರಿಯಗಳ ಮೂಲಕ ನಾವು ಪಡೆಯುವಂಥ ಅನುಭವಗಳು, ಅದರಲ್ಲಿ ನೋವು, ನಲಿವು ಅಥವಾ ಸುಖ ದುಃಖ ಅಥವಾ ಏರು ಪೇರು ಇಂತಹ ದ್ವಂದ್ವಗಳು ಇರ್ತವೆ. ಆದರೆ ನಾಲ್ಕನೇ ಅವಸ್ಥೆಯಲ್ಲಿ ನಾವು ಪಡೆಯುವಂಥ ಅನುಭವ ಏನಿದೆ ಅದರಲ್ಲಿ ದ್ವಂದ್ವ ಇಲ್ಲ. ಅಲ್ಲಿ ಶಾಂತಿ, ನೆಮ್ಮದಿ, ಆನಂದ ಇದೆ. ಇದು ಸ್ಥಿರವಾಗಿ ಇರುವಂತಹದ್ದು. ಈಗ ನಾವು ಸಂಸಾರದಲ್ಲಿರುವಂತಹ ಎಲ್ಲ ದ್ವಂದ್ವಗಳಿಂದ ದೂರ ಅದನ್ನು ಅಥವಾ ಅದರಿಂದ ದೂರ ಆಗಿ ಅಥವಾ ಅದನ್ನು ನಾಶ ಮಾಡಿ ನಾವು ನಾಲ್ಕನೆಯ ಒಂದು ಸ್ಥಿರವಾದ ಶಾಂತಿ, ನೆಮ್ಮದಿ, ಆನಂದವನ್ನು ಪಡಿಬೇಕು ಎನ್ನುವುದೇ ಈ ವ್ರತದ, ಈ ಆಚರಣೆಯ ಮುಖ್ಯವಾದಂತಹ ಉದ್ದೇಶ ಆಗಿದೆ. ಅದಕ್ಕೆ ನಾವು ಈ ಜ್ಞಾನವನ್ನು ತಿಳ್ಕೊಂಡ್ರೆ ಅದನ್ನು ನಾವು ಅದರ ಫಲವನ್ನು ಪಡೀಬೇಕಾಗಿದೆ ಅದನ್ನು ಬಹಳ ಸಹಜವಾಗಿ ಸುಲಭವಾಗಿ ಪಡೀಬಹುದು. ಇಲ್ಲಿ ಮುಖ್ಯವಾಗಿ ನಾವು ಆ ಜ್ಞಾನ ರೂಪದಲ್ಲಿ ನಾವು ಈ ಆಚರಣೆಯ ಅರ್ಥವನ್ನು ತಿಳಿಯಬೇಕು. ಈ ಸಂಕಷ್ಟಹರ ಚತುರ್ಥಿಯಲ್ಲಿ ನಾವು ತಿಳಿಬೇಕಾದಂತಹ ಬಹಳ ಮುಖ್ಯವಾದಂತಹ ಅಧ್ಯಾತ್ಮ ಜ್ಞಾನ ಏನು ಅಂತ ಹೇಳಿದರೆ, ಈ ಶರೀರ ಎನ್ನುವಂಥದ್ದು ಮೂರು ಅವಸ್ಥೆಗಳನ್ನು ಅನುಭವಿಸ್ತಾ ಇರ್ತದೆ. ಆದರೆ ನಾಲ್ಕನೇ ಅವಸ್ಥೆಯಲ್ಲಿ ಈ ಶರೀರವನ್ನು ನಡೆಸುವಂತಹ ಚೈತನ್ಯ ಶಕ್ತಿ, ಅದನ್ನೇ ನಾವು ಆತ್ಮ ಅಂತ ಕರೀತೇವೆ. ಅದು ಅಭೌತಿಕವಾದದ್ದು. ಹೇಗೆ ಇಡೀ ಪ್ರಪಂಚದಲ್ಲಿ ಈ ಸೃಷ್ಟಿಯನ್ನು ಮಾಡುವಂತಹ ಒಂದು ಸೃಷ್ಟಿಯನ್ನೇ ಹಿನ್ನೆಲೆ ಇರುವಂತಹ ಒಂದು ಶಕ್ತಿಯನ್ನು ನಾವು ಅಲೌಕಿಕ ಶಕ್ತಿ, ಅಭೌತಿಕ ಶಕ್ತಿ ಅಂತ ಏನು ಕರೀತೇವೆ, ಏನು ಪರಮಾತ್ಮ ಅಂತ ಹೇಳ್ತೇವೆ, ಹಾಗೆಯೇ ಈ ಶರೀರದಲ್ಲಿ ಈ ಶರೀರ ನಡೆಸುವಂತಹ ಒಂದು ಅಭೌತಿಕವಾದಂತಹ ಶಕ್ತಿ, ಭೌತಿಕ ಶರೀರ ನಡೆಸುವಂತಹ ಅಭೌತಿಕವಾದಂತಹ ಶಕ್ತಿ, ಅಲೌಕಿಕವಾದದ್ದು, ಅತೀಂದ್ರಿಯವಾದದ್ದು, ಅದನ್ನೇ ನಾವು ಆತ್ಮ ಅಂತ ಹೇಳ್ತೇವೆ, ಚೈತನ್ಯ ಶಕ್ತಿ ಅಂತ ಹೇಳ್ತೇವೆ. ಇದರಿಂದಲೇ ಇಡೀ ಶರೀರ ಎನ್ನುವಂತಹ ಯಂತ್ರ ನಡೆಯುತ್ತದೆ. ಆದ್ದರಿಂದ ನಾವೆಲ್ಲರೂ ಕೂಡ ಅಂತಹ ಆತ್ಮಸ್ವರೂಪಿಗಳು ಎನ್ನುವುದನ್ನು ಮೊದಲು ತಿಳಿಬೇಕಾಗಿದೆ. ಆತ್ಮ ಅಂತ ತಿಳಿದಾಗ ಆತ್ಮದ ಸಹಜ ಧರ್ಮವೇ ಶಾಂತಿ, ಪವಿತ್ರತೆ, ಆನಂದ. ನೋಡಿ, ಒಂದು ಕ್ಷಣ ನಾವೇ ಅಥವಾ ತಾವೇ ಅದನ್ನು ಯೋಚನೆ ಮಾಡಿ ಅದರ ಒಂದು ಅನುಭವವನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿ, ಆಗ ಸಹಜವಾಗಿ ಶರೀರಕ್ಕಿಂತ ಭಿನ್ನವಾದಂತಹ ಚೈತನ್ಯ ಶಕ್ತಿಯಾದಂತಹ
ಆ ಜ್ಯೋತಿ ಸ್ವರೂಪಿಯಾದಂತಹ ಆತ್ಮ ನಾನು ಅಂತ ಹೇಳುವುದನ್ನು ಒಂದು ಕ್ಷಣ ನೆನಪು ಮಾಡಿಕೊಳ್ಳಿ. ನಾವು ಅದೇ ಆಗಿದ್ದೇವೆ, ಆದರೆ ಶರೀರ ಭಾವನೆಯಿಂದ ಮರೆತು ಬಿಟ್ಟಿದ್ದೇವೆ. ಈಗ ಅದನ್ನು ನೆನಪು ಮಾಡಿಕೊಂಡಾಗ ಸಹಜವಾಗಿ ನಾವು ಎಲ್ಲ ಕಷ್ಟಗಳಿಂದ ದೂರ ಆದಂತಹ ಭಿನ್ನವಾದಂತಹ ಕೇವಲ ಶಾಂತಿ, ಪವಿತ್ರತೆ, ಆನಂದವೇ ಸಹಜ ಧರ್ಮ ಆಗಿರುವಂತಹ ಆತ್ಮಸ್ವರೂಪದಲ್ಲಿ ನಾವು ಅನುಭವವನ್ನು ಮಾಡ್ತೀವಿ. ಇದು ಈಗ ಆತ್ಮಕ ಸ್ಥಿತಿಯಲ್ಲಿ ನಾವು ಇರುವಂತಹ ಅಭ್ಯಾಸವನ್ನು ಮಾಡಬೇಕು. ಅದರಿಂದ ನಮಗೆ ನಿಜವಾದ ಎಲ್ಲ ಬಂಧನಗಳಿಂದ ಮುಕ್ತ ಆದಂತಹ, ಎಲ್ಲ ಸಂಕಷ್ಟಗಳಿಂದ ಮುಕ್ತ ಆದಂತಹ ಒಂದು ಒಳ್ಳೆಯ ಒಂದು ಸ್ಥಿತಿಯ ಅನುಭವವನ್ನು ಮಾಡ್ತೇವೆ. ಇದಕ್ಕೆ ಪೂರಕವಾಗಿ ನಾವು ಬೇರೆ ಬೇರೆ ಆಚರಣೆಗಳನ್ನು ಮಾಡ್ತಾರೆ. ಅದಕ್ಕೆ ಮೊದಲು ಮಡಿಯಲ್ಲಿ ಇರ್ತಾರೆ, ಅಥವಾ ಉಪವಾಸ ಇತ್ಯಾದಿಗಳನ್ನು ಮಾಡ್ತಾರೆ, ಆಮೇಲೆ ಪೂಜೆಗಳನ್ನು ಮಾಡ್ತಾರೆ ಇತ್ಯಾದಿ, ಅದು ಆಮೇಲೆ ಪ್ರಸಾದ ಅಂತ ಹೇಳ್ತಾರೆ, ಆಮೇಲೆ ಚಂದ್ರ ಉದಯ ಆದಮೇಲೆ ಆಹಾರವನ್ನು ಸ್ವೀಕಾರ ಮಾಡಬೇಕು, ಹೀಗೆಲ್ಲ ಬೇರೆ ಬೇರೆ ರೀತಿಯ ಆಚರಣೆಗಳನ್ನು ಮಾಡ್ತಾರೆ. ಎಲ್ಲ ಆಚರಣೆಗಳನ್ನು ಮಾಡುವುದಕ್ಕೆ ಪೂರ್ವದಲ್ಲಿ ನಾವು ಈ ಜ್ಞಾನವನ್ನು ತಿಳ್ಕೊಂಡಿರಬೇಕಾಗುತ್ತೆ. ಇಲ್ಲಿ ನಾವು ಮುಖ್ಯವಾಗಿ ಗಣಪತಿಯನ್ನು ನಾವು ಆರಾಧನೆ ಮಾಡ್ತೇವೆ. ಸಂಕಷ್ಟಹರ ಚತುರ್ಥಿಯ ಮುಖ್ಯವಾದಂತಹ ಅಧಿದೈವ ಅವನು ಗಣಪತಿ ಅಂತ ಹೇಳ್ತೇವೆ. ಈಗ ತಾವೇ ವಿಚಾರ ಮಾಡ್ಬೋದು, ಈ ಎಲ್ಲ ಗಣಗಳಿಗೆ ಅಂದರೆ ಜ್ಞಾನೇಂದ್ರಿಯ, ಕರ್ಮೇಂದ್ರಿಯ ಅಥವಾ ಸ್ಥೂಲ ಸೂಕ್ಷ್ಮ ನರ ಮಂಡಲಗಳು, ಈ ಎಲ್ಲ ವ್ಯವಸ್ಥೆಗೆ ಪತಿಯಾದವನು ಅವನೇ ಆತ್ಮ, ಅವನೇ ಗಣಗಳ ಒಡೆಯ. ಈ ಶರೀರದ ಎನ್ನುವಂಥದ್ದೇ ಒಂದು ಸಮೂಹ, ಎಲ್ಲ ಬೇರೆ ಬೇರೆ ಅಂಗಾಂಗಗಳ ಒಂದು ಸಮೂಹ ಆಗಿದ್ದರೆ ಅದನ್ನು ನಡೆಸುವಂತಹ ಚೈತನ್ಯ ಶಕ್ತಿ ಅದೇ ಸತ್ಯವಾದದ್ದು. ಅಂತಹ ಸತ್ಯವಾದಂತಹ ಆತ್ಮನೇ ನಾನು ಅಂತ ಹೇಳುವಾಗ ಗಣಪತಿ ಬೇರೆಯಲ್ಲ, ನಾನು ಬೇರೆಯಲ್ಲ ಎನ್ನುವುದನ್ನು ನಾವು ಸಹಜವಾಗಿ ಅನುಭವ ಮಾಡಬೇಕಾಗಿದೆ. ಅದರ ಜೊತೆಯಲ್ಲಿ ಇನ್ನೊಂದು ಸೂಕ್ಷ್ಮತೆಯನ್ನು ನೋಡಿ, ಗಣಪತಿ ಶಿವನ ಮಗ, ಅವನು ಪರಮೇಶ್ವರನ ಮಗ ಅಥವಾ ಶಿವಪುತ್ರ ಅಂತ ಹೇಳ್ತಾರೆ. ಇಲ್ಲಿಯೂ ಕೂಡ ಬಹಳ ಅರ್ಥ ಇದೆ. ಎಲ್ಲ ಆತ್ಮರು ಕೂಡ ಒಬ್ಬ ಪರಮಾತ್ಮನ ಮಕ್ಕಳು. ತ್ವಮೇವ ಮಾತಾ ಚ ಪಿತಾ ತ್ವಮೇವ ಅಂತ ನಾವು ಪರಮಾತ್ಮನಿಗೆ ಹೇಳುವಾಗ ನಾವು ಈ ಸತ್ಯವನ್ನು ನಾವು ತಿಳ್ಕೊಳ್ಬೇಕಾಗಿದೆ. ನಾವೆಲ್ಲರೂ ಆತ್ಮಸ್ವರೂಪಿ ಗಣಪತಿಗಳು. ಆಗ ನಮ್ಮಲ್ಲಿರುವಂತಹ ಆ ನಿಜವಾದ ಒಂದು ಗುಣ, ಅದು ದೈವೀ ಗುಣ. ಆ ದೈವೀ ಗುಣದಿಂದ ನಮ್ಮ ಎಲ್ಲ ಸಂಕಷ್ಟಗಳನ್ನು ನಾವು ದೂರ ಮಾಡಲಿಕ್ಕೆ ಸಾಧ್ಯ ಇದೆ. ಎಲ್ಲ ಕಷ್ಟಗಳನ್ನು ದೂರ ಮಾಡುವಂಥದ್ದು ದೈವೀ ಶಕ್ತಿ ಎನ್ನುವುದು ನಮ್ಮಲ್ಲಿ ಅಚಲವಾದ ಶ್ರದ್ಧೆ ಇದೆ. ಆದರೆ ಆ ಶಕ್ತಿಯನ್ನು ನಾವು ಪಡೆಯುವುದೇ ಹೇಗೆ ಅಂದರೆ ಜ್ಞಾನದಿಂದ. ನಾವೇ ಆತ್ಮಸ್ವರೂಪಿಗಳು ಎನ್ನುವಂತಹ ಜ್ಞಾನವನ್ನು ನಮ್ಮ ನಿತ್ಯ ಜೀವನದಲ್ಲಿ ನಾವು ಅಳವಡಿಸಿಕೊಂಡಾಗ, ಆ ದೃಷ್ಟಿಯಿಂದ ನೋಡಿದಾಗ, ಆ ಸ್ಥಿತಿಯಲ್ಲಿ ನಾವು ಸ್ಥಿತ ಆದಾಗ ಖಂಡಿತವಾಗಿ ನಾವು ಅಂತಹ ಶಕ್ತಿಯನ್ನು ಪಡಿತೇವೆ, ಅಂತಹ ಗುಣಗಳನ್ನು ಪಡಿತೇವೆ. ಆ ಗುಣಗಳಿಂದ, ಶಕ್ತಿಯಿಂದ ನಮ್ಮ ನಿತ್ಯ ಜೀವನದಲ್ಲಿ ಏನು ಸಂಕಷ್ಟಗಳು ಬರ್ತವೆ ಅದರಿಂದ ನಾವು ಸಹಜವಾಗಿ ದೂರ ಆಗಲಿಕ್ಕೆ ಸಾಧ್ಯ ಇದೆ. ದೂರ ಆಗುವುದು ಅಂತ ಹೇಳಿದರೆ ಕಷ್ಟಗಳಿಂದ ದೂರ ಹೋಗುವುದು ಅಂತ ಅರ್ಥ ಅಲ್ಲ. ಕಷ್ಟಗಳನ್ನು ಸಹಜವಾಗಿ ನಾವು ಎದುರಿಸ್ತೇವೆ. ನಾವು ಈಗ ಉದಾಹರಣೆಗೆ ಯಾವುದೋ ಒಂದು ಘಟನೆಯಿಂದ ನಮಗೆ ಅಶಾಂತಿ ಬಂತು, ಆದರೆ ನಾವು ಯಾವಾಗ ಆತ್ಮಿಕ ಸ್ಮೃತಿಯಲ್ಲಿ ಇರ್ತೇವೆ ಆಗ ನಮಗೆ ಸಹಜವಾಗಿ ಅಶಾಂತಿ ನಮ್ಮ ಮೇಲೆ ಪ್ರಭಾವವನ್ನು ಮಾಡೋದಿಲ್ಲ. ಈಗ ಮುಖ್ಯವಾಗಿ ಏನೋ ಒಂದು ರೋಗ ಬಂತು, ಬಹಳ ಭಯಂಕರವಾದಂತಹ ರೋಗ ಅಂದು ಬಂತು, ಆಗ ಅದು ಶರೀರಕ್ಕೆ ಬಂದಂತಹ ರೋಗ. ಆದರೆ ನಾವು ಅದರಿಂದಾಗಿ ನಾವೇನು ಬೇಸರ ಪಡಬೇಕಾಗಿಲ್ಲ, ದುಃಖ ಪಡಬೇಕಾಗಿಲ್ಲ ಅಥವಾ ನಿರಾಶರಾಗಬೇಕಾಗಿಲ್ಲ. ನಮ್ಮ ಶರೀರದಲ್ಲಿ ಆ ರೋಗವನ್ನು ತಡೆಗಟ್ಟುವಂಥ ಅದ್ಭುತವಾದಂತಹ ಶಕ್ತಿ ಇದೆ. ಅದರ ಜೊತೆಯಲ್ಲಿ ಅದಕ್ಕೆ ಬೇಕಾದ ಚಿಕಿತ್ಸೆಗಳು ಇವೆ. ಆಗ ನಾವು ಆತ್ಮಿಕ ಸ್ಥಿತಿಯಲ್ಲಿದ್ದಾಗ ಆತ್ಮಕ್ಕೆ ರೋಗ ಬರುವುದಿಲ್ಲ. ಆತ್ಮ ಅವಿನಾಶಿ, ಶರೀರ ಅದು ರೋಗದ ಗೂಡು, ಶರೀರ ವಿನಾಶಿ ಎನ್ನುವ ಈ ಸತ್ಯವನ್ನು ತಿಳಿದಾಗ ನಮ್ಮಲ್ಲಿಯೇ ಸಹಜವಾಗಿ ರೋಗವನ್ನು ಎದುರಿಸುವಂತಹ ಒಂದು ವಿಶ್ವಾಸ ಬರ್ತದೆ. ನಾವು ರೋಗದಿಂದ ಮುಕ್ತನಾಗ್ತೇನೆ ಎನ್ನುವಂತಹ ಒಂದು ಧೈರ್ಯವೂ ಬರ್ತದೆ. ಹಾಗೆಯೇ ಇಂಥ ಹಲವಾರು ಸಮಸ್ಯೆಗಳು ಬಂದಾಗ, ಜೀವನದಲ್ಲಿ ಬಂದಾಗ ನಾವು ಅದನ್ನು ಸಹಜವಾಗಿ ಎದುರಿಸುವಂತಹ ಶಕ್ತಿಯನ್ನು ಈ ಆತ್ಮಿಕ ಸ್ಥಿತಿಯಲ್ಲಿ ಪಡೆಯುತ್ತೇವೆ. ಏರುಪೇರು ಆಗುವುದಿಲ್ಲ. ದ್ವಂದ್ವಾತೀತಂ ಅಂತ ಹೇಳಿ ಏನೋ ಒಂದು ಶಬ್ದ ಇದೆ, ಅದು ಅಂತಹ ಸ್ಥಿತಿಗೆ ಹೋದಾಗ ನಾವು ಎಲ್ಲ ಕಷ್ಟಗಳಿಂದ ದೂರ ಆಗ್ತೇವೆ.
ಇಷ್ಟೆಲ್ಲ ವಿಚಾರಗಳನ್ನು ಹೇಳುವಾಗ ನಮಗೆ ನಾವು ಆಚರಿಸುವುದಕ್ಕೂ ಈ ಜ್ಞಾನಕ್ಕೂ ಏನು ಸಂಬಂಧ ಅಂತ ಒಂದು ಪ್ರಶ್ನೆ ಬರ್ತದೆ. ನಾವು ನಮ್ಮ ಸ್ಥೂಲವಾದ ಆಚರಣೆಗಳು ಅದು ಈ ಜ್ಞಾನವನ್ನು ಪಡೀಲಿಕ್ಕೆ ಪ್ರೇರಕವಾಗಿವೆ ಅಥವಾ ಸಾಧನಗಳಾಗಿವೆ. ಸಾಧನಗಳು ಅವು ತಾತ್ಕಾಲಿಕವಾಗಿರ್ತವೆ, ಆದರೆ ನಾವು ಪಡಿಬೇಕಾದಂತಹ ಅಥವಾ ಪಡಿಬೇಕಾದಂಥ ಅನುಭವ ಏನಿದೆ ಅಥವಾ ಸಾಧನೆ ಏನಿದೆ ಅದು ನಮಗೆ ವೈಯಕ್ತಿಕವಾಗಿ ಜ್ಞಾನದಿಂದಲೇ ಸಿಗುವಂತಹದ್ದು. ಆದ್ದರಿಂದ ತಾವು ಏನು ಆಚರಣೆ ಮಾಡ್ತಾ ಇದ್ದೀರಿ ಅದರ ಜೊತೆಯಲ್ಲಿ ಈ ಜ್ಞಾನವನ್ನು ಚೆನ್ನಾಗಿ ತಿಳ್ಕೊಂಡಾಗ ಸಹಜವಾಗಿ ನಾವು ಇದರ ಅನುಭವವನ್ನು ಪಡೀತೇವೆ, ಇದರಿಂದ ಏನು ಫಲವನ್ನು ಪಡೀಬೇಕಾಗಿದೆ ಅದನ್ನು ಪಡೆಯುತ್ತೇವೆ. ಹಾಗಾದರೆ ಒಂದು ಪ್ರಶ್ನೆ ಬರ್ತದೆ, ಏನಂದರೆ ಚತುರ್ಥಿಯ ದಿವಸ ಮಾತ್ರ ಇದನ್ನು ಆಚರಿಸಬೇಕೇ, ಉಳಿದ ದಿನಗಳಲ್ಲಿ ಏನು ಮಾಡಬೇಕು ಅಂತೇಳಿ. ಈಗ ನಿಜವಾಗಿ ಅಧ್ಯಾತ್ಮ ಜ್ಞಾನದ ದೃಷ್ಟಿಯಿಂದ ನೋಡಿದಾಗ ಚೌತಿಯ ದಿವಸಕ್ಕೆ ಮಾತ್ರ ಇದು ಸೀಮಿತ ಅಲ್ಲ. ನಾವು ಈ ಆತ್ಮಿಕ ಜ್ಞಾನವನ್ನು ಪಡೆಕೊಂಡು ಇಂದ್ರಿಯ ಅತೀತವಾದಂತಹ ಆ ನಾಲ್ಕನೆಯ ಅವಸ್ಥೆಯಲ್ಲಿ ನಾನು ಆತ್ಮಸ್ವರೂಪ ಎನ್ನುವುದನ್ನು ಅಭ್ಯಾಸ ಮಾಡುವಂಥದ್ದು, ತಿಳಿಯುವಂಥದ್ದು, ಇದೆಲ್ಲವೂ ಕೂಡ ನಿತ್ಯ ಜೀವನದಲ್ಲಿ ಮಾಡಬೇಕಾದದ್ದು. ನಮ್ಮ ಪ್ರತಿದಿನದ ದಿನಚರಿಯಲ್ಲಿ ನಾವು ಪ್ರಾರಂಭದಿಂದಲೇ ನಮ್ಮ ಪ್ರಾರಂಭದಲ್ಲೇ ನಾವು ಈ ಆತ್ಮಿಕ ಸ್ಮೃತಿಯಲ್ಲಿ ಇದ್ದಾಗ, ನಾನು ಆತ್ಮ ಎನ್ನುವಂತಹ ಈ ಸ್ಮೃತಿಯಲ್ಲಿ ಇದ್ದಾಗ ನಮ್ಮ ನಿಜವಾದ ಒಂದು ನಮ್ಮ ಸ್ವಭಾವ ಅದು ಬದಲಾಗ್ತದೆ. ದೇಹ ಅಂತ ತಿಳಿದಾಗ ಅಲ್ಲಿ ಇರುವಂತಹ ನಮ್ಮ ಅನುಭವಕ್ಕೂ, ಆತ್ಮ ಅಂತ ತಿಳಿದಾಗ ಆಗುವಂಥ ಅನುಭವಕ್ಕೂ ಬಹಳ ವ್ಯತ್ಯಾಸ ಇರ್ತದೆ. ಅದನ್ನು ಆ ಸ್ಮೃತಿಯಲ್ಲಿ ನಾವು ಇದ್ದಾಗ ನಾವು ನಿತ್ಯ ಜೀವನದಲ್ಲಿ ಎಲ್ಲ ಕಷ್ಟಗಳಿಂದ ದೂರ ಆಗ್ತೇವೆ ಎನ್ನುವಂಥದ್ದು. ಆದ್ದರಿಂದ ಸಂಕಷ್ಟಹರ ಚತುರ್ಥಿ ಎನ್ನುವಂಥದ್ದು ಬರೇ ಒಂದು ಚೌತಿಯ ದಿನಕ್ಕೆ ಮಾತ್ರ ಸೀಮಿತವಾದದ್ದಲ್ಲ. ಈಗ ನಾಡ್ದು ಚೌತಿ ಬಂತು, ಅದು ಕೃಷ್ಣಪಕ್ಷದ ಚೌತಿ ಆಗಬೇಕು ಅಂತ ಹೇಳ್ಕೊಂಡು ಕೆಲವರೆಲ್ಲ ಕಾಯ್ತಾ ಇರ್ತಾರೆ. ಆಮೇಲೆ ಇನ್ನೊಂದು ಏನು ಮಾಡ್ತಾರೆ ಅಂದರೆ ಆ ದಿವಸ ಮುಗೀತಾ ಆಮೇಲೆ ಬಿಟ್ಟುಬಿಡ್ತಾರೆ. ಅದರ ಬಗ್ಗೆ ಏನು ಮತ್ತೆ ಪುನಃ ಯಥಾ ಪ್ರಕಾರ ಅವರ ಜೀವನ ದ್ವಂದ್ವಗಳ ನಡುವೆ ನಡೀತಾ ಹೋಗ್ತದೆ. ಆದರೆ ಯಾವಾಗ ನಮ್ಮ ಹಿರಿಯರು ಈಗ ಹಾಕಿಕೊಟ್ಟಂಥ ಈ ವ್ರತ ಏನಿದೆ ಅದು ಒಂದು ದಿವಸಕ್ಕೆ ಮಾತ್ರ ಅಲ್ಲ, ನಮ್ಮ ನಿತ್ಯ ಜೀವನದಲ್ಲಿ ನಾವು ಅದನ್ನು ಆ ಜ್ಞಾನ ರೂಪದಲ್ಲಿ ನಾವು ಅದನ್ನು ಆಚರಣೆ ಮಾಡಿದಾಗ ಅದು ನಮಗೆ ನಿತ್ಯ ಜೀವನದ ಸಂಕಷ್ಟಗಳಿಂದ ನಾವು ಪಾರಾಗಲಿಕ್ಕೆ ಅದು ಸಹಕಾರಿಯಾಗ್ತದೆ. ಹಾಗೆಯೇ ಇನ್ನೊಂದು ಬಹಳ ಮುಖ್ಯ ಏನು ಅಂತ ಹೇಳಿದರೆ, ಈಗ ರೋಗ ಬಂದ ಮೇಲೆ ಗುಣ ಮಾಡುವುದು ಒಂದು, ಆದರೆ ಇನ್ನೊಂದು ರೋಗ ಬರುವುದಕ್ಕೆ ಮೊದಲೇ ಮುಂಜಾಗ್ರತೆಯನ್ನು ಮಾಡುವಂತಹದ್ದು ಇದು ಎರಡನೆಯ ಕ್ರಮ. ಆದರೆ ಇದರಲ್ಲಿ ಮೊದಲನೇದ್ದೇ ಒಳ್ಳೆಯದು ಅಂತ ಹೇಳುವುದನ್ನು ಎಲ್ಲರೂ ಹೇಳ್ತಾರೆ. ಪ್ರಿಕಾಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂತೇಳಿ ಒಂದು ಮಾತಿದೆ. ಆದ್ದರಿಂದ ಇದು ಪ್ರಿಕಾಷನ್ ಏನು ಅಂತ ಹೇಳಿದ್ರೆ, ನಾವು ಆತ್ಮಿಕ ಸ್ಥಿತಿ, ಆತ್ಮಿಕ ಗುಣ, ಆತ್ಮಿಕ ಶಕ್ತಿ, ಆತ್ಮಿಕ ವ್ಯವಹಾರಗಳನ್ನು ಮಾಡ್ತಾ ಬಂದ ಹಾಗೆ ನಮಗೇ ಅದರ ಅನುಭವ ಆಗ್ತದೆ. ನಾವು ಎಲ್ಲ ಕಷ್ಟಗಳಿಂದ ಬಹಳ ಸಹಜವಾಗಿ ದೂರ ಆಗ್ತೇವೆ. ಎಲ್ಲ ಕಷ್ಟಗಳ ನಡುವೆ ಇದ್ದರೂ ಕೂಡ ನಾವು ಒಂದು ಸುಖ ಶಾಂತಿ ನೆಮ್ಮದಿಯ ಸ್ಥಿತಿಯನ್ನು ನಾವು ಕಾಪಾಡಿಕೊಂಡು ಬರಲಿಕ್ಕೆ ಒಳ್ಳೆಯದಾಗ್ತದೆ. ಆದ್ದರಿಂದ ನಮ್ಮ ನಿತ್ಯ ಜೀವನದಲ್ಲಿ ಇದನ್ನು ನಾವು ಮುಂದುವರಿಸಿಕೊಂಡು ಹೋಗಬೇಕು. ಬರೇ ಕೃಷ್ಣ ಪಕ್ಷದ ಒಂದು ಚೌತಿಯ ದಿನ ಮಾತ್ರ ಅಲ್ಲ, ಇದು ನಮ್ಮ ನಿತ್ಯ ಜೀವನದಲ್ಲಿ ನಮ್ಮ ಆಯುಷ್ಯ ಇರುವವರೆಗೂ ಈ ಸ್ಮೃತಿ, ಈ ಅಧ್ಯಾತ್ಮ ಜ್ಞಾನದ ಸ್ಮೃತಿ ಇದ್ದುಕೊಂಡು ನಾವು ಅದನ್ನು ಆಚರಿಸಬೇಕು ಎನ್ನುವಂತಹದ್ದು ಬಹಳ ಮುಖ್ಯವಾಗಿ ನಾವು ತಿಳ್ಕೊಳ್ಬೇಕಾದಂತಹ ವಿಷಯ. ಅದನ್ನು ಆಚರಣೆ ಮಾಡಿದಾಗ ನಮಗೆ ಅದರಿಂದ ಪಡಿಬೇಕಾದ ಫಲವನ್ನು ನಾವು ಪಡೆಯುತ್ತೇವೆ. ಒಳ್ಳೆಯದು. ತಾವೆಲ್ಲರೂ ಕೂಡ ಅಂತಹ ರೀತಿಯಲ್ಲಿ ಜೀವನದ ಸಂಕಷ್ಟಗಳನ್ನು ದೂರ ಮಾಡಿ ಶಾಂತಿ ನೆಮ್ಮದಿ ಆನಂದದಿಂದ ಇರುವ ಹಾಗೆ ಆಗಲಿ ಅಂತ ಹೇಳಿ ಹಾರೈಸ್ತೇನೆ. ಧನ್ಯವಾದಗಳು ಡಾಕ್ಟರ್ ಕನರಾಡಿ ವಾದಿರಾಜ್ ಭಟ್ರಿಗೆ. ಒಳ್ಳೆಯದು. ಈಗ ನಾವು ಇದೇ ರೀತಿಯಲ್ಲಿ ಮುಂದಿನ ವಿಷಯಗಳು ಬೇಕಾದಷ್ಟು ಇವೆ. ನಮ್ಮ ಜೀವನದಲ್ಲಿ ನಾವು ಮಾಡುವಂತಹ ಆಚರಣೆಗಳು, ಅದರ ಬಗ್ಗೆ ನಾವು ತಿಳ್ಕೊಳ್ಳುವಂತಹ ಒಂದು ಪ್ರಯತ್ನ ಮಾಡಬೇಕಾಗಿದೆ. ಇಂತಹ ಒಂದು ಅವಕಾಶವನ್ನು ತಾವು ಒದಗಿಸಿಕೊಟ್ಟದಕ್ಕೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೆ ಮುಂದೆ ಯುಗಾದಿ ಹಬ್ಬ, ನಾಗರ ಪಂಚಮಿ,
ಇಂಥದ್ರ ಬಗ್ಗೆ ಎಲ್ಲ ತಾವು ನೀಡಬೇಕಂತ, ನಮ್ಮ ಗೆಳೆಯರಿಗೆ ಅದರ ಬಗ್ಗೆ ಮಾಹಿತಿ ಕೊಡಬೇಕಂತ ನನ್ನ ಕೋರಿಕೆ. ಹಾಗೆ ಮತ್ತೊಮ್ಮೆ ನಮಸ್ಕಾರ. ಒಳ್ಳೆಯದು, ನಮಸ್ಕಾರ.